ರಾಯಬಾಗ್ ತಾಲೂಕಿನ ಹಾರುಗೇರಿ ಪಟ್ಟಣದಲ್ಲಿಂದು ಸಸಿಗಳಿಗೆ ನೀರುಣಿಸುವ ಮೂಲಕ ಆರೋಗ್ಯ ಹಸ್ತ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಚಿಕ್ಕೋಡಿ ಕಾಂಗ್ರೆಸ್ ಅಧ್ಯಕ್ಷರಾದ ಲಕ್ಷ್ಮಣ ರಾವ್ ಚಿಂಗಳೆ ಅವರು ಜನರ ಆರೋಗ್ಯ ಮತ್ತು ದೂರದೃಷ್ಟಿ ಇಟ್ಟುಕೊಂಡು ಕಾಂಗ್ರೆಸ್ ಪಕ್ಷ ಹೊಸ ಯೋಜನೆ ರೂಪಿಸಿದೆ ಪ್ರತಿಯೊಬ್ಬರಿಗೂ ಕೋವಿಡ್ ರೋಗದ ಭಯವನ್ನ ದೂರ ಮಾಡುವುದರ ಜೊತೆಗೆ ಜಾಗೃತಿ ಮೂಡಿಸುವ ಕೆಲಸ ಮಾಡಲಾಗುತ್ತಿದೆ ಜನರು ಕೊರೋನಾ ಪದ ಕೇಳಿಯೇ 80ರಷ್ಟು ಭಯಭೀತರಾಗಿ ಸಾವನ್ನಪ್ಪಿದ್ದಾರೆ ಅದಕ್ಕಾಗಿ ಜನರಲ್ಲಿ ಕೊರೋನಾ ಬಗ್ಗೆ ಇರುವ ಭಯವನ್ನ ತೆಗೆದುಹಾಕುವ ಕಾರ್ಯ ಆರೋಗ್ಯ ಹಸ್ತ ಯೋಜನೆಯ ಮುಖಾಂತರ ಮಾಡುತ್ತಿದ್ದೇವೆ ಜನರು ಕೂಡ ತಮ್ಮ ಬಗ್ಗೆ ತಾವು ಸರಿಯಾದ ಕಾಳಜಿ ವಹಿಸಿದಲ್ಲಿ ಕೊರೋನಾವನ್ನ ಹೋಗಲಾಡಿಸಬಹುದು ಎಂದರು ಈಗಾಗಲೇ ಜಿಲ್ಲೆಯ ಚಿಕ್ಕೋಡಿ ನಿಪ್ಪಾಣಿ ಸೇರಿದಂತೆ ರಾಜ್ಯದ 18 ಜಿಲ್ಲೆಗಳಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿದ್ದು ಈ ತಿಂಗಳ 30ನೇ ತಾರೀಕಿನೊಳಗಡೆ ಈ ಕಾರ್ಯಕ್ರಮವನ್ನ ಮುಗಿಸಬೇಕು ಎಂಬುದು ಪಕ್ಷದ ಸೂಚನೆ ನೀಡಿದೆ ಎಂದು ತಿಳಿಸಿದರು ಇನ್ನು ಪಕ್ಷದ ಕಾರ್ಯಕರ್ತರು ಸಹ ನಿರಂತರ ಜನರಿಗೆ ಕೋವಿಡ್ ಜಾಗೃತಿ ಜೊತೆಗೆ ಚಿಕಿತ್ಸೆಗೆ ಸಲಹೆ ನೀಡಲಿದ್ದು ಜನರು ಯಾವುದೇ ಭಯಪಡುವ ಅವಶ್ಯಕತೆ ಇಲ್ಲ ಸಾರ್ವಜನಿಕರು ಸಹಕಾರ ನೀಡಬೇಕು ಇದೊಂದು ಒಳ್ಳೆಯ ಯೋಜನೆಯಾಗಿದೆ ಎಂದು ಹೇಳಿದರು ಕಾಂಗ್ರೆಸ್ ಪಕ್ಷದ ವತಿಯಿಂದ ಮಾಡುವ ಪರೀಕ್ಷೆಗೆ ಖಾಸಗಿ ಆಸ್ಪತ್ರೆಗಳಲ್ಲಿ 10,000 ವೆಚ್ಚ ಮಾಡಬೇಕಾಗುತ್ತಿದೆ ಬಡವರಿಗೆ ಅದು ಅಸಾಧ್ಯವಾದ ಕಾರಣ ಕಾಂಗ್ರೆಸ್ ಪಕ್ಷ ಆರೋಗ್ಯ ಹಸ್ತ ಯೋಜನೆ ರೂಪಿಸಿ ಜನರ ಆರೋಗ್ಯದ ಪರವಾದ ಕೆಲಸ ಮಾಡುತ್ತಿದೆ ಎಂದು ಹೇಳಿದರು ಈ ಕಾರ್ಯಕ್ರಮವನ್ನ ಜನರಿಗೆ ಒಂದು ನಂಬಿಕೆಯನ್ನ ನಿರ್ಮಾಣ ಮಾಡತಕ್ಕಂತ ಕೆಲಸ ಹೆದರ್ಕೋಬೇಡ್ರಿ ಕೊರೋನಾ ಇಂದ ಬಹಳ ಹೆದರ್ಕೊಂಡು ಜೀವ ಕಳ್ಕೊಂಡವರು ಬಹಳ ಜನ ಇದ್ದಾರೆ ಅವರಿಗೆ ಒಂದು ಆಧಾರ ಕೊಡತಕ್ಕಂತ ಈ ಆರೋಗ್ಯ ಹಸ್ತದ ಮುಖಾಂತರ ಮನೆಯಲ್ಲಿ ಅವರ ಉಷ್ಣಾಂಶ ಮತ್ತು ಆಕ್ಸಿಜನ್ ಪ್ರಮಾಣ ಅವರಿಗೆ ಗೊತ್ತಾದ್ರೆ ಅವರು ಹೆದರ್ಕೊಳ್ಳಂಗಿಲ್ಲ ಆ ಉದ್ದೇಶದಿಂದ ಕಾಂಗ್ರೆಸ್ ಇಂಥ ಮಹಾಮಾರಿಯ ಸಂದರ್ಭದಲ್ಲಿ ಕಾಂಗ್ರೆಸ್ ಕೊರೋನಾ ವಾರಿಯರ್ಸ್ ಜನರ ಜೊತೆಗೆ ಕಾಂಗ್ರೆಸ್ ಪಕ್ಷ ಇದೆ ಅನ್ನೋದಕ್ಕೆ ಈ ಕಾರ್ಯಕ್ರಮವನ್ನು ನಾವು ಯಶಸ್ವಿಯಾಗಿ ಮಾಡ್ತಾ ಇದ್ದೀವಿ ಯಾಕೆಂದರೆ ಪ್ರತಿಯೊಬ್ಬರು ಈಗ ರ್ಯಾಂಡಮ್ ಆಗಿ ಆಶಾ ಕಾರ್ಯಕರ್ತರಿಂದ ಕಾಂಗ್ರೆಸ್ ಬಿಜೆಪಿ ಸರ್ಕಾರ ಮಾಡಿದೆ ಆದರೆ ಅದರ ಎಲ್ಲೂ ಫಲಶ್ರುತಿಗಳಿಲ್ಲ ಆ ಆಶಾ ಕಾರ್ಯಕರ್ತರಿಗೆ ಪಗಾರ ಕೊಡಲಿಕ್ಕೆ ಕೂಡ ಗವರ್ಮೆಂಟ್ ಕಡೆ ದುಡ್ಡಿಲ್ಲ ಇಂಥ ಸ್ಥಿತಿಯಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಈ ಜನರಿಗೆ ಒಂದು ನಂಬಿಕೆ ಹುಟ್ಟಿಸ್ತಕ್ಕಂಥ ಇದರಲ್ಲಿ ವಿಫಲವಾಗಿದೆ ಕೊರೋನಾ ಮಹಾಮಾರಿಯಲ್ಲಿ ಸಹಾಯ ಮಾಡುವುದಂತೂ ದೂರ ಉಳಿತು ಸಹಾಯ ಮಾಡದೇನೆ ಎಲ್ಲ ರಂಗದಲ್ಲಿ ಕೂಡ ವಿಫಲಗೊಂಡು ಜನರಿಗೆ ನಂಬಿಕೆಯನ್ನು ಕಳ್ಕೊಂಡಂತ ಈ ಸರ್ಕಾರ ಆಗಿದೆ ಆ ಸರ್ಕಾರ ನಂಬಿಕೆ ಕಳ್ಕೊಂಡಾಗ ಜನರ ಜೊತೆಗೆ ಯಾರು ಇಲ್ಲ ಅನ್ನೋದು ಬೇಡ ನಾವು ಕಾಂಗ್ರೆಸ್ ಪಕ್ಷದವರು ಎಲ್ಲ ಘಟಕಗಳು ಅಲ್ಪಸಂಖ್ಯಾತ ಇರ್ಬೋದು ಎಸ್ ಸಿ ಇರ್ಬೋದು ಎಸ್ ಟಿ ಇರ್ಬೋದು ಎಲ್ಲ ಘಟಕಗಳು ನಾವು ಜನರ ಮನೆ ಬಾಗಿಲಿಗೆ ಹೋಗಿ ಕೊರೋನಾ ವಾರಿಯರ್ಸ್ ಮುಖಾಂತರ ನಾವು ಅವರಿಗೆ ಒಂದು ಧೀರವನ್ನು ಕೊಡ್ತಕ್ಕಂಥ ಒಂದು ಸಮಜಾಯಿಷಿ ಕೊಡ್ತಕ್ಕಂಥ ಅವರಲ್ಲಿ ಅರಿವು ಮೂಡಿಸ್ತಕ್ಕಂಥ ಕೆಲಸ ಈ ಆರೋಗ್ಯ ಹಸ್ತದ ಉದ್ದೇಶವಾಗಿದೆ ಈ ಸಂದರ್ಭದಲ್ಲಿ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ವೀರಕುಮಾರ್ ಪಾಟೀಲ್ ಚಿಕ್ಕೋಡಿ ಕಾಂಗ್ರೆಸ್ ಮಹಿಳಾ ಘಟಕದ ಅಧ್ಯಕ್ಷರಾದ ತೇಜಸ್ವಿನಿ ನಾಯಕ್ವಾಡಿ ಕುಡಚಿ ಕ್ಷೇತ್ರದ ಯುವ ನಾಯಕ ಮಹೇಂದ್ರ ತಮಣ್ಣವರ್ ಕುಡಚಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ರೇವಣ್ಣ ಸರೌ ಆರೋಗ್ಯ ಹಸ್ತ ತರಬೇತುದಾರರಾದ ಬಿಸಿ ಪಾಟೀಲ್ ಕರ್ನಾಟಕ ರಾಜ್ಯ ಕಿಸಾನ್ ಘಟಕದ ಉಪಾಧ್ಯಕ್ಷರಾದ ದಸ್ತಗಿರ್ ಕಾಗವಾಡೆ ಯಲ್ಲಪ್ಪ ಶಿಂಗೆ ಇನ್ನಿತರರು ಉಪಸ್ಥಿತರಿದ್ದರು ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ